ನಾನು ಇಲ್ಲೇ ಕಾಂಗ್ರೆಸ್ ಆಫೀಸಲ್ಲೇ ಎರಡು ಬಾರಿ ಪ್ರೆಸ್ ಮೀಟ್ ಮಾಡಿದ್ದೆ. ವಿಧಾನಸಭೆಯಲ್ಲೂ ಕೂಡ ಎರಡು ಬಾರಿ ಕೋವಿಡ್ ಡೆತ್ ಬಗ್ಗೆ ನಾನು ಮಾತಾಡಿದ್ದೀನಿ. ಅಂಕಿಅಂಶದ ಸಮೇತ ನಾನು ಮಾತಾಡಿದ್ದೆ. ಆ ಅಂಕಿಅಂಶ ಎಲ್ಲಿದೆ ಅಂದ್ರೆ ನಮ್ಮ ಸರ್ಕಾರದ್ದೇ ಡೆತ್ ಅಂಡ್ ಬರ್ತ್ಸ್ ಆ ಇಲಾಖೆ ಕೊಟ್ಟಿರತಕ್ಕಂಥದ್ದೇ. ಆಮೇಲೆ ಈ ಕೋವಿಡ್ನ ಯಾವ ರೀತಿ ಮುಚ್ಚಿಟ್ರು ಅನ್ನೋದನ್ನು ನಾನು ಹಿಂದೆನೂ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ, ವಿಧಾನಸಭೆಯಲ್ಲೂ ಹೇಳಿದ್ದೆ. ಇವತ್ತು WHO ನಾನು ಹಿಂದೆ ಏನೇಳಿದ್ನೋ ಅದೇ ಇವತ್ತು WHO ಹೇಳಿದ್ದಾರೆ. ಇಲ್ಲಿ ಯಾವ ರೀತಿ ಮುಚ್ಚಿಡ್ತಾ ಇದ್ರು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಕೋವಿಡ್ ಬರುತ್ತೆ, ಆ ವ್ಯಕ್ತಿಗೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಹಾಸ್ಪಿಟಲ್ ಸೇರಿದಾಗ ಆ ವ್ಯಕ್ತಿಗೆ ಆಲ್ಕೋಹಾಲ್ ತಗೊಳ್ತಾ ಇದ್ರೆ ಅಥವಾ ಹೊಗೆ ಸೊಪ್ಪು ಸ್ಮೋಕಿಂಗ್ ಮಾಡ್ತಾ ಇದ್ರೆ ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಮತ್ತೆ ನರರೋಗಕ್ಕೆ ನರರೋಗಗಳು ಇರುತ್ತಲ್ಲ ಅದು, ಆಮೇಲೆ BP ಮತ್ತೆ ನ್ಯೂರೋ ಸುಮಾರು 40 ವಿವಿಧ ಕಾಯಿಲೆಗಳು ಅದರಲ್ಲಿ ಸ್ಮೋಕಿಂಗು ಮತ್ತೆ ಹೊಗೆ ಸೊಪ್ಪು ಸೇರಿಸಿ ಸೇವನೆ ಮಾಡ್ತಾ ಇದ್ರೆ 40 ಕಾಯಿಲೆಗಳಲ್ಲಿ ಯಾವುದೆಲ್ಲ ಒಂದಿದ್ರೂ ಕೂಡ ಆ ಕೋವಿಡ್ ಬಂದಿರತಕ್ಕಂತ ವ್ಯಕ್ತಿ ಸತ್ರೆ ಅವ್ರಿಗೆ ಕೋವಿಡ್ ಸರ್ಟಿಫಿಕೇಟ್ ಕೊಡ್ತಿರಲಿಲ್ಲ. ಅದರಿಂದ ಏನಾಗ್ತಿತ್ತು, ನಮ್ಮ ದೇಶದಲ್ಲಿ ಬರೀ 4.5 ಲಕ್ಷ ಜನ ಸತ್ತಿದ್ದಾರೆ ಅಂತ ಹೇಳ್ತಿದ್ರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಅಲೆನಲ್ಲಿ 3,000 ಚಿಲ್ಲರೆ ಹೇಳ್ತಿದ್ರು, ಎರಡನೇ ಅಲೆನಲ್ಲಿ 37,000 ಹೇಳ್ತಿದ್ರು, ಕೇವಲ 40,000 ಅಂತ ಹೇಳ್ತಾ ಇದ್ರು. ಇವತ್ತು ದೇಶದಲ್ಲಿ ನಾನು 42 ಲಕ್ಷಕ್ಕಿಂತಲೂ ಹೆಚ್ಚು ಜನ ಸತ್ತಿದ್ದಾರೆ ಅಂತ ನಾನು ಹಿಂದೆನೂ ಅನೇಕ ಬಾರಿ ಹೇಳಿದ್ದೀನಿ. ಇವತ್ತು ಅಂಕಿಅಂಶದ ಪ್ರಕಾರ 47 ಲಕ್ಷ ಜನ ಸತ್ತಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ. 2019 ಕಂಪೇರ್ ಮಾಡಿದಾಗ 2021 56,000 ಜನ ಅಧಿಕವಾಗಿ ಸತ್ತಿದ್ರು.